Kulavadhu, Kulavadhu. Big hordi, Gauru, big hordi. Nan bagi yotne maadbedi. Nanu yajamanarannu nodkotini. Big hordi. Ajjayya. ಯಜಮಾನ್ರೆ ಗೌರವದು ಏನ್ ತಪ್ಪಿಲ್ಲ, ಅವನಿಗೇನು ಮಾಡಬೇಡಿ ಯಜಮಾನ್ರೆ. ಶಬಾಷ್ ಅಜಯ, ಶಬಾಷ್. ಇಷ್ಟು ವರ್ಷದ ನಿಯತ್ಗೆ ಇವತ್ತು ಕಳಂಕ ಅಂಟ್ಕೊಬಿಡ್ತೀನಿ. ಸ್ವಾಮಿ ನಿಷ್ಠೆ ಅಂದ್ರೆ ನಿಂದೇ ನೋಡು. ನನಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರ ನಿನ್ನ ಜೀವನನೇ ಮುಡುಪಾಗಿಡ್ತೀನಿ ಅಂತ ಹೇಳಿದ್ದೆ. ಆದರೆ ಇವತ್ತು ನನ್ನ ಬೆನ್ಗೆ ಚೂಡಿ ಹಾಕೋ ಕೆಲಸ ಮಾಡಿಬಿಟ್ಟಿಯಲ್ಲ ಅಜಯ. ಇಲ್ಲ ಯಜಮಾನ್ರೆ, ನಿಮ್ಮ ಕೈಯಿಂದ ಯಾವುದೇ ಪಾಪ ಆಗಬಾರ್ದು, ಯಾವುದೇ ಅನ್ಯಾಯ ಆಗಬಾರ್ದು. ಹಾಗೇನಾದರೂ ಆದರೆ ಅಮ್ಮವ್ರ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ಯಜಮಾನ್ರೆ. ಅದಕ್ಕೆ ಈ ರೀತಿ ಕೆಲಸ ಮಾಡ್ತಾ ಇದ್ದೀನಿ. ಏ ಮಾತಾಡಬೇಡ. ನಮ್ಮಮ್ಮನ ಆತ್ಮಕ್ಕೆ ಶಾಂತಿ ಸಿಗೋದು ನಾನು ತಗೊಳ್ಳೋ ನಿರ್ಧಾರದ ಮೇಲೆ ನಿಂತಿದೆ. ನಮ್ಮಮ್ಮನಿಗೆ ಶಾಂತಿ ಹೇಗೆ ಕೊಡಿಸೋದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಮಾತಾಡಬೇಡ. ಅಬ್ಬಬ್ಬಬ್ಬ, ಏನು ಕ್ಯಾರೆಕ್ಟ್ರು ನಿಂದು? ನಿನ್ನನ್ನು ದ್ವೇಷ ಮಾಡೋರು ಕೂಡ ಒಂದು 4 ದಿವಸ ನಿನ್ನ ಜೊತೆಗೆ ಇದ್ಬಿಟ್ರೆ ನಿನ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಜಾಲಿ ಕೊಡು ಗಂಧದ ಜೊತೆ ಗುದ್ದಾಡಿದ್ರೆ ಗಂಧದ ವಾಸನೆ ಬರುತ್ತಂತೆ. ಹಾಗಂತ ನಾನು ಅಜ್ಜಯ್ಯ ಜಾಲಿ ಕೊಡು ಅಂತಲ್ಲ, ಸುಮ್ಮನೆ ಹೋಲಿಕೆ ಮಾಡಿದೆ ಅಷ್ಟೇ. ಏನಜ್ಜಯ್ಯ, ಇವನನ್ನು ಕಾಪಾಡ್ತೀಯ? ಇವನು ಮನೆಯಿಂದ ಹೋಗೋಕ್ಕೆ ಸಹಾಯ ಮಾಡ್ತೀಯ? ಕಾಪಾಡ್ಕೊ ನೋಡೋಣ. ಅಮ್ಮ, ಇಲ್ಲೇನೇನೋ ಆಗ್ತಿದೆ. ನನ್ನ ಒಬ್ಬಳ ಕೈಲೇ ಎಲ್ಲದನ್ನೂ ಸರಿ ತುಂಬಿಸ್ಕೊಂಡು ಹೋಗಕ್ಕೆ ಆಗ್ತಿಲ್ಲ. ಪ್ಲೀಸ್ ಅಮ್ಮ, ನೀನ್ ಬೇಗ ಬಾ. ನೀನ್ ನನ್ನ ಜೊತೆನಲ್ಲಿದ್ರೆ ನನಗೊಂಥರ ಧೈರ್ಯ. ಪ್ಲೀಸ್ ಬೇಗ ಬಾ ನೀನು. ಅಮ್ಮ, ವೇದ ಪರಿಸ್ಥಿತಿನ ನನ್ನ ನೋಡೋದಕ್ಕಾಗ್ತಿಲ್ಲ. ಮನೆಗೂ ಬರ್ದೆ ಗೌರವ ಸಿಗದೆ ತುಂಬಾ ನೊಂದ್ಕೊಂಡಿದ್ದಾರೆ. ಪ್ಲೀಸ್ ನೀನ್ ಬೇಗ ಬಾ. ಅಮ್ಮ, ನಾನು 1 ನಿಮಿಷ ಆಮೇಲೆ ಮಾಡ್ತೀನಿ. ಧನ್ಯ, ಮನೆ ಪರಿಸ್ಥಿತಿ ನಿಭಾಯಿಸೋದಕ್ಕೆ ಕಷ್ಟಾಗ್ತಾ ಇದೆ ಅಮ್ಮ. ನೋಡಮ್ಮ, ಎಲ್ಲಿವರೆಗೂ ನೀನು ಧೈರ್ಯವಾಗಿ ಇರ್ತೀಯೋ ಅಲ್ಲಿವರೆಗೂ ಈ ಮನೆ ಒಡೆಯೋದಕ್ಕಾಗೋದಿಲ್ಲ. ಎಲ್ಲಿವರೆಗೂ ನೀನು ಈ ಮನೆಯಲ್ಲಿ ಇರ್ತೀಯೋ ಅಲ್ಲಿವರೆಗೂ ಈ ಮನೆಗೆ ಕೆಟ್ಟದಾಗೋದಿಲ್ಲ. ಈ ಹಿಂದೆ ಎಷ್ಟೋ ಇಂಥ ಪರಿಸ್ಥಿತಿಗಳನ್ನ ಸುಲಭವಾಗಿ ನಿಭಾಯಿಸಿದೀಯ. ಈಗಲೂ ನೀನೇ ಇದನ್ನ ಸರಿಪಡಿಸ್ಬೇಕು. ಹೇಗೆ ಸರಿಪಡಿಸ್ಲಿ ದಾದಾಜಿ? ಯಾರಿಗೇನು ಅಂತ ಹೇಳಿ, ವೇದ ಗೌರವನ ಹುಡುಕ್ತಾ ಇದ್ದಾರೆ. ಆದರೆ ಗೌರವ ಸಿಗ್ತಿಲ್ಲ, ಗೌರವ ಸಿಗ್ತಿಲ್ಲ ಅಂತ ವಚನ ಸಿಟ್ಟು ಮಾಡ್ಕೊಂಡಿದ್ದಾಳೆ, ನೊಂದ್ಕೊಂಡಿದ್ದಾಳೆ. ನಾನು ಯಾರ ಪರವಾಗಿ ಮಾತಾಡಲಿ ದಾದಾಜಿ? ನಾನು ಯಾರ ಪರವಾಗೂ ಮಾತಾಡೋದಕ್ಕೆ ಆಗ್ತಿಲ್ಲ, ಯಾರಿಗೂ ಸಮಾಧಾನ ಹೇಳೋದಕ್ಕೆ ಆಗ್ತಿಲ್ಲ. ನನಗೆ ತುಂಬ ಭಯ ಆಗ್ತಿದೆ ದಾದಾಜಿ. ಭಯನ? ನೀನು ಭಯ ಪಟ್ಕೋತಾ ಇದೀಯಾ? ಬೇಡಮ್ಮ, ಹೆದರ್ಕೋಬೇಡ, ಏನೂ ಆಗೋದಿಲ್ಲ. ನೋಡು, ಈ ಮನೆಗೆ ಭದ್ರವಾದ ಅಡಿಪಾಯ ನೀನು. ನೀನೇ ಹೆದರ್ಕೊಂಬಿಟ್ರೆ ಮನೆ ಆದರೂ ಹೋಗತ್ತಮ್ಮ. ಧೈರ್ಯವಾಗಿರು, ನೀನು ಧೈರ್ಯವಾಗಿರ್ಬೇಕು. ಅಜ್ಜಯ್ಯ, ಏ ಗೌರವ್, ನಿಮ್ಮನೆಯಲ್ಲಿ ನೀನು ಒಬ್ಬನೇ ಇಂಟೆಲಿಜೆಂಟ್ ಕಣ. ನೀನು ಬ್ರೈನಿಂದನೂ ಯೋಚನೆ ಮಾಡ್ತೀಯ, ಹಾರ್ಟಿಂದನೂ ಯೋಚನೆ ಮಾಡ್ತೀಯ. ಹಾರ್ಟಿಂದ ಯೋಚನೆ ಮಾಡಿದಾಗ ನನ್ನನ್ನು ಅಣ್ಣ ಅಂತ ನಿಮ್ಮ ಮನೆಗೆ ಕರ್ಕೊಂಡು ಹೋದೆ. ಅದೇ ಬ್ರೈನಿಂದ ಯೋಚನೆ ಮಾಡಿದಾಗ DNA ರಿಪೋರ್ಟ್ನ ಬ್ಲೈಂಡಾಗಿ ನಂಬುತ್ತೆ. ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣಿಸಿ ನೋಡ್ಬೇಕಂತ. ಆದರೆ ನೀನು ಹಾಗೆ ಮಾಡಲಿಲ್ಲ.
ಅದೇ ಒಂದೇ ವಿಷಯ ಕಣ, ನನ್ನ ಮಿಮ್ಮಲ್ ಕೋಪ. ಅಲ್ಲಿಂದ ನಿನ್ನ ಫ್ಯಾಮಿಲಿನ ಎಲಿಮಿನೇಟ್ ಮಾಡಬೇಕು ಅಂತ ನಾನು ಮುಂದಾದೆ. ಆದರೆ ನೀನು ಗೋಡೆ ಹಾಗೆ ನನ್ನ ಮುಂದೆ ನಿಂತ್ಕೊಂಬಿಟ್ಟೆ. ನಿನ್ನ ಫ್ಯಾಮಿಲಿ ಅಂದರೆ ನಿನಗೆ ಕೇರು ಕನ್ಸರ್ನು ಜಾಸ್ತಿ ಅಲ್ವಾ? ಬುದ್ಧಿವಂತ ಆದ ನಿನ್ನನ್ನು ಫಸ್ಟು ಸಾಯಿಸ್ಬಿಟ್ರೆ ಆಮೇಲೆ ದಡ್ರನ್ನ ಹೇಗೆ ಬೇಕೋ ಹಾಗೆ ಆಟಾಡಿಸ್ಬೋದಾಗಿತ್ತು. ಗೌರವ್, ಸಾಯೋದಕ್ಕೆ ರೆಡಿಯಾಗು. ಆಗ್ತಿಲ್ಲ ಕಣ, ಆಗ್ತಿಲ್ಲ. ನಿನ್ನ ಕೊಲ್ಬೇಕು ಅನ್ಕೊಂಡಿದ್ದ ನನ್ನ ಮನಸ್ಸನ್ನ ಯಾಕೋ ಬದಲಾಯಿಸ್ದೆ? ಯಾಕೋ ಯಾಕೋ ನನ್ನ ಗುರಿ ಗಡ್ಡ ಆಗಿದ್ಯಾ? ನಮ್ಮಮ್ಮನ ಆತ್ಮಕ್ಕೆ ನೆಮ್ಮದಿ ಕೊಡಿಸ್ಬೇಕು ಅನ್ಕೊಂಡಿದ್ದೀನಿ. ಆ ದಾರಿಗೆ ಯಾಕೋ ಮುಳ್ಳಾಗಿದೆಯಾ? ಯಾಕೋ ನಾನು ಬಂಡೆ ಇಟ್ಕೊಂಡು ನೇತಾಡ್ತಿರುವಾಗ ಎರಡೇ ನಿಮಿಷ ನೀನು ಸುಮ್ಮನೆ ಎದ್ದಿದ್ದಿದ್ರೆ ನನ್ನ ಕೈ ಸೋತು ನಾನು ಸತ್ತೋಗ್ಬಿಟ್ಟಿದ್ದೆ. ಯಾಕೋ ಯಾಕೋ ನನ್ನನ್ನು ಉಳಿಸ್ದೆ? ಯಾಕೋ ಗೌರವ್, ನಿನ್ನಷ್ಟು ಒಳ್ಳೆ ಗುಣ ನಿಮ್ಮ ಮನೆಯಲ್ಲಿ ಯಾರಿಗೂ ಇಲ್ಲ ಕಣ. ಇದ್ದಿದ್ದಿದ್ರೆ ನಾನು ಹೀಗಿರ್ತಾ ಇರಲಿಲ್ಲ. ನಾನೇ ನನ್ನ ತಮ್ಮಗೆ ಗನ್ ಹಿಡಿಯೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಕಣ, ಬರ್ತಾ ಇರಲಿಲ್ಲ. ಏನೋ ಹೇಳ್ತಿದ್ಯಾ, ನನ್ನ ಮನೇಲಿ ಯಾರು ಸರಿ ಇಲ್ಲ, ಯಾರೋ ಕೆಟ್ಟವರು. ಹೋಗ್ಲಿ ಬಿಡು, ನಾನು ಹೇಳಿದ್ರೆ ನೀನು ನಂಬಲ್ಲ. ನಿನ್ನ ನಾನು ಇಲ್ಲಿ ಯಾಕೆ ಕರ್ಕೊಂಬಲ್ಲೆ ಗೊತ್ತಾ? ನಿನ್ನಿಂದ ಒಂದು ಇಂಪಾರ್ಟೆಂಟ್ ಕೆಲಸ ಆಗಬೇಕು, ಅದಕ್ಕೆ. ತಗೋ ಇದನ್ನು. ಗೌರವ್, ನೀನು ಸಾಯಿಸೋದಕ್ಕೆ ನಿನ್ನ ಆಗಲ್ಲ ಕಣ. ನಿನ್ನ ಮುಂದೆ ಇಟ್ಕೊಂಡು ನಾನು ಆಟಾಡೋದಕ್ಕೆ ನೀನು ಬಿಡಲ್ಲ, ಅದಕ್ಕೆ ನಿನ್ನ ನಮ್ಮ ಮನೆ ಕಳಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅಲ್ಲೇ ನಿನ್ನನ್ನು ಕಳಿಸಿದ್ದಿದ್ರೆ ನನ್ನ ಕೆಲಸ ಕಂಪ್ಲೀಟ್ ಆಗ್ತಾ ಇರಲಿಲ್ಲ, ಅದಕ್ಕೆ ಇಲ್ಲಿವರೆಗೂ ಕರ್ಕೊಂಬಂದಿದ್ದೆ. ತಗೋ, ಇಟ್ಕೋ, ಶೂಟ್ ಮಾಡು. ನಿನ್ನ ಶತ್ರುನ ಕೊಂದಾಕ್ಬಿಡು ಗೌರವ್, ಕೊಂದ್ಬಿಡು. ಇದಕ್ಕಿಂತ ಒಳ್ಳೆ ಆಪರ್ಚುನಿಟಿ ನಿಮ್ಗೆ ಮತ್ತೆ ಸಿಗೋದಿಲ್ಲ. ಕಮಾನ್, ಶೂಟು. ಲವ್, ನಾನೊಂದು ವಿಷಯದ ಮುಳ್ಳು ಕಣ. ನಾನು ಸತ್ತೋದ್ರೆ ನಿಮ್ಮ ಫ್ಯಾಮಿಲಿಯವರೆಲ್ಲ ಖುಷಿಯಾಗಿರ್ತಾರೆ. ಶೂಟ್ನಿ, ಶೂಟ್ನಿ ಗೌರವ್. ಏನಿದು ಹುಚ್ಚಾಟ? ಕಮಾನ್ ಗೌರವ್, ಶೂಟ್ನಿ, ಶೂಟ್ನಿ. ನಿನ್ನ ಕುಟುಂಬ ನನ್ನಿಂದ ನಾಶ ಆಗೋದಂತೂ ಗ್ಯಾರಂಟಿ. ನಿನ್ನ ತಾಕತ್ತಿದ್ರೆ ನಿನ್ನ ಕುಟುಂಬನ ಕಾಪಾಡ್ಕೊಳ.
ವಚನ ಏನಾಯ್ತೆ? ಏನದು ಶಬ್ದ? ವಚನ ಏನಮ್ಮ ಇದು? ಗ್ಲಾಸ್ ಬಿದ್ದು ಹೊಡೆದೋಗಿದೆ. ಯಾರು ಕಲ್ಗಿಲ್ಲಿ ಹೊಡೆದ್ರ? ಆಚೆ ಯಾರು ಇಲ್ಲ ದಾದಾಜಿ. ನಾನು ಸಾಯ್ಬಾರ್ದು, ನಾನು ಸಾಯ್ಬಾರ್ದು ಗೌರವ್. ಯಾಕೆ? ಏನಾಯ್ತು? ನೀನು ನನ್ನನ್ನು ಕೊಂದ್ರೆ, ನನ್ನನ್ನು ಕೊಂದೆ ಅನ್ನೋ ಗಿಲ್ಟು ನಿನಗೆ ಲೈಫ್ ಲಾಂಗ್ ಕಾಡುತ್ತೆ. ಹಾಗಾಗಬಾರ್ದು. ನೀನು ಒಳ್ಳೆಯವಳು, ನಿನ್ನ ಮನಸ್ಸು ಒಳ್ಳೇದು. ನಿನಗೆ ಗಿಲ್ಟ್ ಕೊಟ್ಟು ನಾನು ಸಾಯೋ ಕರ್ಮ ನನಗೆ ಬೇಡ. ಬೇಡ ಗೌರವ್, ಬೇಡ. ಪಕ್ಕ ಮೆಂಟ್ಲು ಕಣ ನೀನು ಹುಚ್ಚ. ನೀನು ಕ್ಷಣಕ್ಕೊಂದು ಆಟ ಆಡ್ತಾ ನಿನ್ನ ಲೈಫನ್ನ ಹಾಳು ಮಾಡ್ಕೊಳೋದಲ್ದೆ ಅಮಾಯಕರ ಲೈಫನ್ನು ಹಾಳು ಮಾಡ್ತೀಯ. ಇಲ್ಲ ಇಲ್ಲ ಗೌರವ್, ಇಲ್ಲ. ಏ ಏ ಬಳ್ಳಿ ಬಳ್ಳಿ ಬಾ, ಮೆತ್ತಿರಿ ಮೆತ್ತಿರಿ. ಅಮಾಯಕ ಯಾರ ಅಮಾಯಕರು? ಹಾಂ, ನನಗೆ ಅನ್ಯಾಯ ಮಾಡಿದವರು ಅಮಾಯಕರ. ನನಗೆ ಅನ್ಯಾಯ ಆಗಿದೆ ಅಂದರೆ ನೀನು ನಂಬಲ್ಲ. ಅದನ್ನು ಬಿಟ್ಟಾಕು ನೋಡು. ನಾನು ಸಾಯ್ಬಾರ್ದು ಅಂತ ಯಾಕೆ ಡಿಸೈಡ್ ಮಾಡಿದೆ ಗೊತ್ತಾ? ಅದಕ್ಕೆ ಎರಡು ಕಾರಣಗಳಿದ್ದಾವೆ. ಒಂದು, ನೀನು ಗಿಲ್ಟಲ್ಲಿ ಸಾಯ್ಬಾರ್ದು ಅಂತ. ಇನ್ನೊಂದು, ನಾನು ಸಾಯ್ಬೇಕು ಅಂತ ಕಣ್ಣು ಮುಚ್ಚಿದಾಗ ನನ್ನ ಕಣ್ಣೆದುರು ಕಡೆಗೆ ಬಂದಿದ್ದು ನನ್ನ ಅಕ್ಕ. ನನ್ನ ಅಕ್ಕನ ಒಂಟಿಯಾಗಿ ಮಾಡಿ ನಾನು ಸಾಯ್ಬೇಕಾ? ನೋ, ನಮ್ಮವರು ನಮ್ಮಿಂದ ದೂರ ಆದಾಗ ಆ ನೋವು ಹೇಗಿರುತ್ತೆ ಅಂತ ನಾವು ಇಷ್ಟು ವರ್ಷ ಅನುಭವಿಸ್ಕೊಂಡು ಬಂದಿದ್ವಿ. ಅದೇ ನೋವನ್ನು ಮತ್ತೆ ನಮ್ಮ ಅಕ್ಕ ಅನುಭವಿಸ್ಬೇಕಾ? ಇಲ್ಲ ಇಲ್ಲ, ಜಗತ್ತಿನ ಕಣ್ಣಿಗೆ ನಾನು ನನ್ನ ಅಕ್ಕ ತಂದೆ ಗೊತ್ತಿಲ್ಲದಿರೋ ಮಕ್ಕಳು, ಅನೈತಿಕವಾಗಿ ಹುಟ್ಟಿರೋ ಪಿಂಡಗಳು. ಆ ನೋವು, ಆ ಚುಚ್ಚು ಮಾತು ಎಲ್ಲಾನು ಅನುಭವಿಸ್ತಾ ಇದ್ದೀನಿ. ಅದನ್ನು ದೂರ ಮಾಡ್ಕೋಬೇಕು ಅಂತಲೇ ನಾನು ಇಷ್ಟು ವರ್ಷ ಕಷ್ಟಪಟ್ಟಿದ್ದು. ನಮ್ಮ ಹಣೆ ಮೇಲೆ ಮೂಡಿರೋ ಅನೈತಿಕ ಅನ್ನೋ ಕೆಟ್ಟ ಪದನ ಅಳಿಸೋದಕ್ಕೆ ಕಣೋ ನಾನು ಇಷ್ಟೆಲ್ಲ ಒದ್ದಾಡ್ತಿರೋದು. ನಾನು ಸತ್ತೋಗ್ಬಿಟ್ಟು ನನ್ನ ಅಕ್ಕನ ಕಣಕನ ಅಳಿಸೋರು ಯಾರು? ಆಮೇಲೆ ನನ್ನ ಅಕ್ಕ ಒಬ್ಬಂಟಿ ಆಗ್ಬಿಡ್ತಾಳೆ, ಒಬ್ಬಂಟಿ ಆಗ್ಬಿಡ್ತಾಳೆ. ಅಯ್ಯೋ, ಹಾಗಾಗ್ಬಾರ್ದು, ಹಾಗಾಗ್ಬಾರ್ದು. ಏ, ನಾನು ಸಾಯೋದಕ್ಕೂ ಮುಂಚೆ ನನ್ನ ಕಣ್ಣೆದುರುಗಡೆ ನನ್ನ ಅಕ್ಕ ಬಂದು ನೀನು ಸಾಯೋದಕ್ಕೆ ಹೋಗಿದ್ಯಲ್ಲ, ಆಗ ನಿನಗೆ ಯಾರೂ ನೆನಪಾಗ್ಲಿಲ್ಲ, ನೆನಪಾಗ್ಲಿಲ್ವೇನೋ? ನೀನು ತುಂಬ ಸಂಸಾರದಲ್ಲಿ ಬಂದವನು. ನಿನಗೆ ಅಜ್ಜಿ, ತಾತ, ತಂದೆ, ತಾಯಿ, ಚಿಕ್ಕಮ್ಮ, ಚಿಕ್ಕಪ್ಪ, ದೊಡ್ಡಮ್ಮ, ದೊಡ್ಡಪ್ಪ, ಮುದ್ದಾದ ಹೆಂಡತಿ ಎಲ್ಲರೂ ಇದ್ದಾರೆ. ಏಯ್, ಅವರೆಲ್ಲರನ್ನು ಬಿಟ್ಟು ಸಾಯೋದಕ್ಕೆ ಹೊರಟಿದ್ದೆಲ್ಲ ನಿನಗೆ ಹೇಗೋ ಮನಸ್ಸು ಬಂತು, ಹೇಗೋ ನಿರ್ಧಾರ ಮಾಡಿದೆ? ಒಂದು ಮಾತು ಹೇಳ, ನಾನು ಸತ್ತರೆ ಎರಡನ್ನೇ ಕಣ್ಣೀರು ಹಾಕೋದಕ್ಕೆ ನನ್ನ ಅಕ್ಕ ಇದ್ದಾಳೆ. ನೀನು ಸತ್ತರೆ ಕಣ್ಣೀರಿನ ನದಿನೇ ಹರಿಯುತ್ತೆ. ಇದೆಲ್ಲ ಇದ್ದು ನೀನು ಯಾಕೋ ಸಾಯೋ ನಿರ್ಧಾರ ಮಾಡಿದೆ? ಯಾಕೋ ನೀನು ಸಾಯ್ಬೇಕು ಅಂತ ಹೋದಾಗ ನಿನಗೆ ಇನ್ನೋರು ಯಾರೂ ನೆನಪಾಗ್ಲಿಲ್ವಾ? ಹಾಂ, ಮಾತಾಡು ಗೌರವ್,
ಮಾತಾಡು. ಆಯ್ತು, ನನಗೂ ನನ್ನ ಫ್ಯಾಮಿಲಿ ನೆನಪಾಯ್ತು. ನನ್ನಮ್ಮ, ನನ್ನಪ್ಪ, ನನ್ನ ಅಣ್ಣ ಎಲ್ಲರೂ ಕಣ್ ಮುಂದೆ ಬಂದರು. ನಾನಿಲ್ಲದೆ ವಚನ ಬದುಕೋದೇ ನಾನು ನೆನೆಸ್ಕೊಂಡು ನನ್ನ ಮನಸ್ಸು ಅಯ್ಯೋ ಅಂತ. ನನ್ನನ್ನು ನೆನೆಸ್ಕೊಂಡು ನನ್ನ ಮನೆಯವರೆಲ್ಲ ಸಂತ ಪಡೋ ಚಿತ್ರ ನನ್ನ ಕಣ್ ಮುಂದೆ ಬಂತು. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮಗ ಅಪ್ಪ ಇಲ್ದಲೆ ಬೆಳಿತಾರಣ ಅನ್ನೋ ಸಂತ ನಾನು ಕಾಡ್ತೀನಿ. ರೀ, ಏನ್ರಿ ಅದು, ಏನ್ ಬರ್ದಿದೆ ಚೀಟಿಲಿ? ಅಮೃತ, ಅದು ಅದು ನಾನು ನಿಮಗೆ ತುಂಬಾ ಸಲ ವಾರ್ನ್ ಮಾಡಿದ್ದೀನಿ, ನೀನು ನನ್ನ ಮಾತನ್ನ ಸೀರಿಯಸ್ ಆಗಿ ತಗೋತಾ ಇಲ್ಲ. ನಿನ್ ಮನೆಯವರು ನಿನ್ ಭೇದಭಾವ ಮಾಡಿದ ತಪ್ಪಿಗೆ ನಿನ್ ಗಂಡನಿಗೆ ಶಿಕ್ಷೆ ಆಗ್ತಿದೆ, ನಿನ್ ಗಂಡ ಬಲಿ ಆಗ್ತಿದ್ದಾನೆ. ನಾನೇನು ಮಾಡೋಕ್ಕಾಗಲ್ಲ. ಇದು ಆರಂಭ ಅಷ್ಟೇ, ಅಂತ್ಯ ಇನ್ನೂ ಉಗ್ರವಾಗಿರುತ್ತೆ. ಯಾರ್ರಿ ಅದು, ಇಷ್ಟೊಂದು ದ್ವೇಷ ಇಟ್ಕೊಂಡು ಚೀಟಿ ಬರ್ದಿದ್ದಾರೆ? ವಚನ, ಯಾರದು ವಚನ? ಏನಮ್ಮ ಇದು, ಯಾರಮ್ಮ ನಿನ್ ಈ ರೀತಿ ಬೆದರಿಕೆ ಹಾಕಿರೋದು? ಅಲ್ಲ, ನಿನ್ ರೂಮ್ ಅವನು ಗೊತ್ತಿದೆ, ಈ ಚೀಟಿ ಇಲ್ಲಿಗೆ ಬರ್ಬೇಕು ಅಂತಾನು ಗೊತ್ತಿದೆ. ವಚನ, ನಿನ್ನೇ ಕೇಳ್ತಾ ಇರೋದು, ವಾರ್ನ್ ಮಾಡಿದೀನಿ ಅಂತ ಹೇಳಿದಾನೆ. ಏನ್ ವಾರ್ನ್ ಮಾಡಿದಾನ ಅವನ್ ನಿನ್ಗೆ, ಏನದು ಹೇಳು. ನಿನ್ ಮಗನ, ನಿನ್ ಮಗನ ಅಯ್ಯೋ. ಹುಚ್ಚ, ಮತ್ತೆ ಹುಚ್ಚುಡಿತ ನಂಗೆ. ಇನ್ನು ಹಿಡಿದಿಲ್ಲ, ನಿನ್ ಮಗು ನೆನಪಾಯ್ತು ಅಂತ ಹೇಳಿದೆಯಲ್ಲ, ಅದಕ್ಕೆ ನಗು ಬಂತು ಅಷ್ಟೆ. ಅದ್ರಲ್ಲಿ ನಗುವಂಥದ್ದು ಏನೋ ಇದೆ? ಏನೂ ಇಲ್ಲ, ವಿಷಯ ಗೊತ್ತಾದರೆ ನಿನಗೆ ಕಷ್ಟ ಆಗುತ್ತೆ. ನೋಡು, ಆ ಮಗು ಜೊತೆ ಜಾಸ್ತಿ ಅಟ್ಯಾಚ್ಮೆಂಟ್ ಬೆಳೆಸ್ಕೋಬೇಡ. ಆ ಮಗು ನಿಮ್ಮ ಪಾಲಿಗಿರಲ್ಲ. ನೀನ್ ಇದುವರೆಗೂ ಬರೀ ಗೌರವ ಆಕ್ರೋಶ ನೋಡಿದ್ಯಾ, ಈ ತಂದೆ ಆಕ್ರೋಶ ನೋಡಿಲ್ಲ? ನನ್ನ ಮಗನ ಮೇಲೆ ಏನಾದ್ರೂ ನಿನ್ ಕೆಟ್ಟ ದೃಷ್ಟಿ ಬಿದ್ರೆ ನಿನ್ನೆಲ್ಲ ಸುಟ್ಟಾಕ್ಬಿಡ್ತೀನಿ. ನನ್ನ ಮಾತು ಕೇಳು ಗೌರವ್, ಆ ಮಗು ಬಗ್ಗೆ ಜಾಸ್ತಿ ಅಟ್ಯಾಚ್ಮೆಂಟ್ ಬೆಳೆಸ್ಕೋಬೇಡ. ಯಜಮಾನ್ರೆ, ಸ್ವಲ್ಪ ಸುಮ್ಮನೆ ಇರ್ತೀರಾ ಗೌರವ್? ಯಜಮಾನ್ರು ನಿಮ್ಮ ಮಗನಿಗೆ ಏನೂ ಮಾಡಿಲ್ಲ ಗೌರವ್. ನನ್ನ ಮಾತು ಕೇಳಿ, ಅವ್ರು ಏನೂ ಮಾಡಿಲ್ಲ, ಬಿಟ್ಬಿಡಿ. ಮನೆ ವಾರಸ್ತಾರ ಅನ್ನೋ ಪಟ್ಟನ ಎಲ್ಲರೂ ಪಡೆಯೋದಕ್ಕೆ ಹಾತೊರಿತಿರ್ತಾರೆ. ಅಣ್ಣ ಇದ್ರೆ ತಮ್ಮ ಅವನನ್ನ ಪಕ್ಕಕ್ಕೆ ಸರಿಸಿ ಮೇಲ್ ಬರೋದಕ್ಕೆ ನೋಡ್ತಾನೆ. ನೀನು ಒಳ್ಳೆಯವನು, ನಿನ್ ತರ ಒಳ್ಳೆ ಗುಣ ಎಲ್ರಿಗೂ ಇರೋದಿಲ್ಲ. ಅದ್ ಬಿಡು, ನಿಮ್ ಮಗು ಅಂದ್ರೆ ನಿಮ್ಗೆ ಇಷ್ಟನ? ಎಷ್ಟಿಷ್ಟ? ನನ್ನ ಮಗ ನನ್ನ ಪ್ರಾಣ, ನನ್ನ ಜೀವ. ಅವನನ್ನ ಕಣ್ಣು ರೆಪ್ಪೆ ತರ ನೋಡ್ಕೋತೀನಿ.
ಅವನ ಮೇಲೆ ಏನಾದ್ರೂ ನಿನ್ನ ಕೆಟ್ಟ ದೃಷ್ಟಿ ಬಿದ್ರೆ ಈಗ ನಿನ್ನ ಸುಮ್ಮನೆ ಬಿಟ್ಟಾಗೆ ಮತ್ತೆ ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಗೌರವ್ ಗೌರವ್, ವಿಷಯ ತುಂಬಾ ದೂರ ಹೋಗಿದೆ ಗೌರವ್. ಗೌರವ್ ಆ ಮಗುನ ತುಂಬಾ ಹಚ್ಕೋಬೇಡ, ತುಂಬಾ ಅಟ್ಯಾಚ್ಮೆಂಟ್ ಬೆಳೆಸ್ಕೋಬೇಡ, ಯಾಕಂದ್ರೆ ಅದು ನಿನ್ನ ಮಗು ಆಗಿರಲ್ಲ. ಐ ಮೀನ್ ಅದಕ್ಕೆ ಅಪಾಯ ಆಗತ್ತೆ ಅಂತಲ್ಲ, ಅದು ನಿನ್ನ ಮಗು ಅನ್ನೋ ಪಟ್ಟ ಅದಕ್ಕೆ ಸಿಗಲ್ಲ. ನಿನ್ನ ಹತ್ರ ಉಳಿಯಲ್ಲ ಗೌರವ್, ನಿನ್ನ ಮಗು ನಿನ್ನಿಂದ ದೂರ ಆಗತ್ತೆ, ದೂರ ಆಗತ್ತೆ.